ಬಿಜೆಪಿಯ ಬೇಲಿ ಹಕ್ಕಿಗಳಿಗೆ ಸಂಬಂಧಪಟ್ಟಂತಹ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ ಇಂದು ಸಂಜೆಯೇ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ದಟ್ಟುವಾಗಿದೆ ರಾಜೀನಾಮೆ ಕೊಡೋದಕ್ಕೆ ನಾವು ರೆಡಿ ಅಂತ ಸಂದೇಶವನ್ನ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದ್ದಾರಂತೆ ಕಾಂಗ್ರೆಸ್ ನಾಯಕರಿಂದ ಗ್ರೀನ್ ಸಿಗ್ನಲ್ ಬಂದ್ರೆ ಇವತ್ತು ಸಂಜೆಯೇ ಈ ಡೆವಲಪ್ಮೆಂಟ್ ಕೂಡ ಆಗತ್ತೆ ರಾಜೀನಾಮೆ ಮೂಲಕ ಶಿಸ್ತು ಕ್ರಮದಿಂದ ಪಾರಾಗೋದಕ್ಕೆ ಮೆಗಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್ ಸುಕೇಶ್ ಒಂದು ಕಡೆಗೆ ವಿಪ್ ಜಾರಿ ಆಗಿದೆ ಇನ್ನೊಂದು ಕಡೆಗೆ ಆ ಅನರ್ಹತೆಯ ತೂಗುಗತ್ತಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸ್ಟ್ರಾಟಜಿಯನ್ನ ಕೂಡ ಬಿಜೆಪಿಯ ಬೇಲಿ ಹಕ್ಕಿಗಳು ಮಾಡ್ತಾ ಇದಾರೆ ಹೇಗೆ ಇದ್ರ ಕಾರ್ಯ ಸಾಧಕ ಹಾಗೂ ಬಾಧಕಗಳು ಏನು ಅಂತ ಮಮತಾ ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ ಸುದ್ದಿ ಏನು ಶಾಸಕ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಈಗಾಗಲೇ ಅಡ್ಡ ಮತದಾನವನ್ನು ಮಾಡಿದರೆ ಎನ್ನು ಮಾಡ್ತಿದೆ ಅವರು ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ನಡೆದರೆ ಅದೇ ರೀತಿ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ನಡೆಸಿದರೆ ಅನ್ನುವಂಥದ್ದು ಅಡ್ಡ ಮತದಾನದ ಯಾವುದೇ ಇಂಪ್ಯಾಕ್ಟ್ ಎಫೆಕ್ಟ್ ಆಗಬಾರದು ತಮ್ಮ ಶಾಸಕ ಸ್ಥಾನದ ಮೇಲೆ ಅನ್ನುವಂಥ ಕಾರಣಕ್ಕಾಗಿ ಇಂದು ಸಂಜೆಯೇ ರಾಜೀನಾಮೆ ಕೊಡೋದಾದರೆ ಅದಕ್ಕೂ ಕೂಡ ಸಿದ್ಧರಿದ್ದೇವೆ ನೀವು ಓಕೆ ಅಂದರೆ ಇವತ್ತೇ ನಾವು ರಾಜೀನಾಮೆ ಕೊಡ್ತೀವಿ ಎನ್ನುವಂತಹ ಮಾತುಕತೆಯನ್ನು ಕಾಂಗ್ರೆಸ್ ನಾಯಕರ ಜೊತೆ ಆಡಿದರೆ ಎನ್ನುವಂಥ ಖಚಿತವಾದ ಮಾಹಿತಿ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು ಹಾಗಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಇವತ್ತು ಸಂಜೆ ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವಂಥದ್ದು ಪ್ರಶ್ನೆ ಯಾಕಂದ್ರೆ ಆ ಮಟ್ಟಿಗೆ ನಾವು ನಿಮ್ಮ ಜೊತೆಗೆ ಸಿದ್ಧ ಇದ್ದೀವಿ ಆ ಸಿದ್ಧತೆಯನ್ನು ಮಾಡಿಕೊಂಡೇ ನಾವು ನಿಮ್ಮ ಜೊತೆ ಗುರುತಿಸಿಕೊಳ್ಳಲಿಕ್ಕೆ ಅಥವಾ ಮತ ಹಾಕಲಿಕ್ಕೆ ಮುಂದಾಗಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಒಳಗಾಗಿಯೇ ರಾಜೀನಾಮೆ ಆಗುತ್ತಾ ಅಥವಾ ಕಾದು ನೋಡಿ ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವಂಥದ್ದು ಪ್ರಶ್ನೆ ಬಹುತೇಕ ಇಬ್ಬರು ಬಿ ಜೆ ಪಿಯ ಶಾಸಕರುಗಳು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡು ಮತ ಹಾಕಿ ರಾಜೀನಾಮೆ ಕೊಡ್ಲಿಕ್ಕೂ ಸಿದ್ಧರಿದ್ದಾರೆ ಅನ್ನುವಂತಹ ಖಚಿತವಾದ ಮಾಹಿತಿ ಬರ್ತಾ ಇದೆ ಕಾಂಗ್ರೆಸ್ ನಾಯಕರ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದ್ದಾರೆ ಸಂಜೆಯೊಳಗಾಗಿ ಒಂದು ತೀರ್ಮಾನ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಮಮತಾ ಸುಖೇಶ್ ಕಾಂಗ್ರೆಸ್ ನಾಯಕರ ಗ್ರೀನ್ ಸಿಗ್ನಲ್ ವಿಚಾರ ಯಾವಾಗ ಡಿಸೈಡ್ ಆಗಬಹುದು ಅಂತ ಅನಿಸ್ತಾ ಇದೆ ಅಂದಾಜು ಎಷ್ಟು ಸಮಯ ಕೇಳಿದ್ದಾರೆ ಅಂತ ಖಂಡಿತ ಅಂದರೆ ಅದಕ್ಕಾಗಿ ಸಮಯ ಅಂದ್ರೆ ನಾವು ಇವತ್ತು ಸಂಜೆ ಒಳಗ ಯಾಕಂದರೆ ಇವತ್ತು ಸಂಜೆ ಒಂದು ಸರಿ ರಾಜ್ಯಸಭಾ ಚುನಾವಣೆ ಎಲ್ಲ ಪ್ರೊಸೀಜರ್ ಮುಗಿದ ನಂತರ ಕೌಂಟಿಂಗ್ ಮುಗಿದ ನಂತರದಲ್ಲಿ ಫಲಿತಾಂಶ ಡಿಕ್ಲೇರ್ ಆಗುತ್ತೆ ಡಿಕ್ಲೇರ್ ಆದ ನಂತರದಲ್ಲೇ ಇಮಿಡಿಯೇಟ್ ಆಗಿ ಬಿಜೆಪಿ ಮಾಡಬಹುದಾದಂಥ ಕೆಲಸ ಏನು ಅನ್ನೋದಾದರೆ ಸಹಜವಾಗಿ ತಮ್ಮ ಪಕ್ಷದ ಶಾಸಕರ ಏನು ಅಡ್ಡ ಮತದಾನ ಮಾಡಿದ್ರೆ ಆ ಅಡ್ಡ ಮತದಾನ ಮಾಡಿದಂಥ ಶಾಸಕರ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸನ್ನು ಮಾಡುವಂಥದ್ದು ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿ ಬೇರೆ ಯಾವೆಲ್ಲ ಕ್ರಮವನ್ನು ಕೈಗೊಳ್ಳಬಹುದು ಅನ್ನುವಂತಹ ಶಿಸ್ತು ಕ್ರಮಕ್ಕೆ ಮುಂದಾಗುತ್ತೆ ಅನ್ನುವಂಥದ್ದು ಅದಕ್ಕೂ ಮುಂಚಿತವಾಗಿಯೇ ಅವರು ಅದನ್ನು ಸಂಪೂರ್ಣವಾಗಿ ಯಾಕಂದರೆ ಕೌಂಟಿಂಗ್ ಆಗುವವರಿಗೆ ಅವರು ದೂರ ಕೊಡೋಕ್ಕೆ ಬರಲ್ಲ ಯಾಕಂದರೆ ಏನಾಗಿದೆ ಅನ್ನುವಂಥದ್ದು ಈಗ ಗೊತ್ತಿದ್ದರೂ ಕೂಡ ಅಧಿಕೃತವಾದ ದಾಖಲಾತಿ ಅವರ ಕೈಗೆ ಸಿಗುವಂಥದ್ದು ಆ ಪ್ರೊಸೀಜರ್ ಮುಗಿದ ನಂತರದಲ್ಲಿ ಹಾಗಾಗಿ ಅಲ್ಲಿಯ ಒಳಗಾಗಿ ಅಲ್ಲಿಯ ಒಳಗಾಗಿಯೇ ಯಾಕಂದರೆ ಮತ ಚಲಾವಣೆ ಚಲಾವಣೆ ಆಗಿದೆ ಅವರು ಶಾಸಕರಿದ್ದಾಗಲೇ ಮತವನ್ನು ಚಲಾಯ ಅವರು ರಾಜೀನಾಮೆ ಒಂದು ಸಾರಿ ಕೊಟ್ಟರೆ ಅವರು ಮತ ಚಲಾಯಿಸಿ ಕೊಡ್ತಾರೆ ಆ ನಂತರದಲ್ಲಿ ಪಕ್ಷದಿಂದ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅಥವಾ ಶಿಫಾರಸನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಟೆಕ್ನಿಕಲಿ ಈ ವಿಚಾರವನ್ನು ಎತ್ಕೊಂಡು ನಾವು ಇವತ್ತೇ ರಾಜೀನಾಮೆ ಕೊಡೋದಾದರೂ ಅದಕ್ಕೂ ಕೂಡ ಸಿದ್ಧವಿದ್ದೀವಿ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೈ ನಾಯಕರಿಗೆ ರವಾನಿಸಿದರೆ ಇದರ ಸಾಧಕ ಬಾಧಕಗಳ ಕುರಿತು ಈಗಾಗಲೇ ಚರ್ಚೆ ನಡೆಸಿದ್ದಾರೆ ನಿನ್ನೆ ಸಂಜೆ ಕೂಡ ಭೇಟಿಯ ಸಂದರ್ಭದಲ್ಲೂ ಇದರ ಬಗ್ಗೆ ಇದರ ಸಾಧಕ ಬಾಧಕದ ಬಗ್ಗೆಯೂ ಚರ್ಚೆ ನಡೆದಿತ್ತು ಅನ್ನುವಂಥದ್ದು ಈಗ ಮತದಾನ ಮಾಡುವ ಮೂಲಕವಾಗಿ ತಮ್ಮ ನಿಲುವು ಏನು ಅನ್ನುವಂಥದ್ದು ಶಾಸಕರುಗಳು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಕಾಂಗ್ರೆಸ್ಗೆ ಹತ್ತಿರವಾಗುವ ಮತ್ತಷ್ಟು ಹತ್ತಿರವಾಗುವ ಜೊತೆಗೆ ಬಿಜೆಪಿಯಿಂದ ಶಿಸ್ತು ಕ್ರಮದ ಯಾವುದೇ ತೊಂದರೆಯನ್ನು ಎದುರಿಸಿದ ರೀತಿಯಲ್ಲಿ ಸೇಫ್ಗೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ತೀರ್ಮಾನಕ್ಕೆ ಬಂದ್ರ ಅನ್ನುವಂಥ ಪ್ರಶ್ನೆ ಮಾಡುವಂತ ರೀತಿಯಲ್ಲಿ ಎಲ್ಲ ಬೆಳವಣಿಗೆಗಳು ಕೂಡ